ಒಂದು ತಿಂಗಳಿಗೆ ಒಂದ್ಸಾರಿ ನೀರು ಬರುವಂತ ಪರಿಸ್ಥಿತಿ ನಮ್ಗಿದೆ. ಏನಾದ್ರೂ ಮಾಡಿ ಶಾಶ್ವತವಾದಂತ ಒಂದು ಕುಡಿಯುವ ಯೋಜನೆ ನೀರನ್ನ ತರಬೇಕು ಅಂತೇಳಿ ನಮ್ಗೆ ತರುವನ್ನ ತಂದಿದ್ರು. ನಮ್ಮ ಮುಖಂಡರು ಕೂಡ ಅದಕ್ಕೆ ಹೆಚ್ಚಿನ ನಮಗೆ ಒಂದು ಸಹಕಾರವನ್ನ ಕೊಡಿ, ನಮ್ಗೆ ಸಹಾಯವನ್ನ ಮಾಡಿ. ನಾವು ನಿಜವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ನಾವು ಆ ಸಂದರ್ಭದಲ್ಲಿ ಕಾವೇರಿ ನೀರು ತರುವಂತ ಕೆಲಸವನ್ನ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ವಿ. ಅದರ ಭಾಗವಾಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವು ಹೋಗಿ ನಮ್ಮ ಎಲ್ಲ ಮುಖಂಡರು, ನಮ್ಮ ಹಿರಿಯ ಸಚಿವರಾದಂತಹ ರಾಮಲಿಂಗಾರೆಡ್ಡಿರವರು, ಲೋಕಸಭಾ ಸದಸ್ಯರು, ನಮ್ಮ ವಿಧಾನ ಪರಿಷತ್ ಸದಸ್ಯರು, ನಮ್ಮ ಮುಖಂಡರು ಕೂಡ ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಬೇಡಿಕೆ ಇಟ್ವಿ. ತುಂಬಾ ಆನೆಕಲ್ಲಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು, ಕುಡಿಯೋ ನೀರಿನ ಸಮಸ್ಯೆ ತುಂಬಾ ಇದೆ ಆನೆಕಲ್ಲಲ್ಲಿ. ಇದಕ್ಕೆ ಶಾಶ್ವತವಾದಂತಹ ಒಂದು ಯೋಜನೆ ಅಂದ್ರೆ ಕಾವೇರಿ ನೀರು ಕೊಡಬೇಕು ಅನ್ನುವಂತ ಒಂದು ಯೋಜನೆ ಕೊಡಬೇಕು ಅಂತೇಳಿ ಮನವಿಯನ್ನ ಮಾಡತಕ್ಕ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಸ್ಪಂದಿಸಿ ಅದು ಬಿಬಿಎಂಪಿ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿದ್ದಂತಹ ಕಾವೇರಿ ನೀರನ್ನ ಇದು ಇತಿಹಾಸದಲ್ಲಿ ಎಲ್ಲೂ ಕೂಡ ಮಾಡದಿರ್ತಕ್ಕಂಥ ಕೆಲಸ ಅಂತ ಒಂದು ಕಾರ್ಯಕ್ರಮವನ್ನ ಕಾವೇರಿ ನೀರು ನಮ್ಮ ಆನೇಕಲ್ ನಗರಕ್ಕೆ, ಕೆಲವೊಂದು ಗ್ರಾಮಗಳಿಗೆ, ಮತ್ತೆ ನಮ್ಮ ಸೂರ್ಯನಗರ ಮೊದಲನೇ ಹಂತ, ಎರಡನೇ ಹಂತ, ಮೂರನೇ ಹಂತ, ಮತ್ತೆ ಈ ಒಂದು ನೀರನ್ನ ನಾವು ಚಂದಾಪುರ ಪುರಸಭೆ ಮತ್ತು ಗೋಮಸಂಗ ಪುರಸಭೆಗೆ ಕೂಡ ಉಪಯೋಗಿಸ್ಕೊಳ್ಳುವಂತ ಒಂದು ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ಕೊಟ್ವಿ. ಅದು ಇವತ್ತು ಎಲ್ಲ ಏನು ಕಾಮಗಾರಿ ಮುಗಿಬೇಕಾಗಿತ್ತು ಎಲ್ಲ ಕಾಮಗಾರಿಗಳು ಕೂಡ ಮುಗಿದಿದೆ. ನಮ್ಮ ಆನೇಕಲ್ ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 9 ಡಿಸೆಂಬರ್ 2017 ಶನಿವಾರ ಆ ಒಂದು ಕಾವೇರಿ ನೀರನ್ನ ಆನೇಕಲ್ಗೆ ಸಮರ್ಪಣೆ ಮಾಡುವಂತ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಕೂಡ ನೀರಿನ ಸಮಸ್ಯೆ ಇದೆ, ಅದು ಸರ್ಜಾಪುರ ಹೋಬಳಿನಲ್ಲಿ ಇರ್ಬೋದು, ಅತ್ತಿಬೆಲೆಯಲ್ಲಿ ಇರ್ಬೋದು, ನಮ್ಮ ಕಸ್ಬಾ ಭಾಗದಲ್ಲಿ ಇರ್ಬೋದು, ಇವೆಲ್ಲಾನು ಕೂಡ ನೀರಿನ ಸಮಸ್ಯೆ, ವಿಶೇಷವಾಗಿ ಕುಡಿಯೋ ನೀರಿನ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ಈ ಒಂದು ಕೆರೆಗಳಿಗೆ ನೀರು ತುಂಬಿಸುವಂತ ಏತ ನೀರಾವರಿ ಯೋಜನೆ, ಲಿಫ್ಟ್ ಇರಿಗೇಷನ್, ಆ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದಾಗ ಅದರ ಎಸ್ಟಿಮೇಟ್ ಕಾಸ್ಟ್ ಒಟ್ಟಾರೆಯಾಗಿ ಅದರ ಒಂದು ಎಸ್ಟಿಮೇಟ್ ಕಾಸ್ಟ್ ಬಂದು 240 ಕೋಟಿ ರೂಪಾಯಿ. ಆ ಒಂದು ಯೋಜನೆಯನ್ನು ಕೂಡ ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ. ಈಗಾಗಲೇ ಟೆಂಡರ್ ಆಗಿ ಎಲ್ಲ ಕೆಲಸಗಳು ಕೂಡ ಮುಗಿದಿದೆ, ಕೆಲಸ ಪ್ರಾರಂಭ ಆಗಬೇಕಾಗಿದೆ. ಅದು 240 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏತ ನೀರಾವರಿ ಯೋಜನೆ, ಅದು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಬಂದು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ 9 ತಾರೀಕು ನೆರವೇರಿಸ್ತಾ ಇದ್ದಾರೆ. ದಿನಗಳ ನಮ್ಮ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರ ಒಂದು ಬೇಡಿಕೆ ಇತ್ತು. ಸುಸಜ್ಜಿತವಾದಂತಹ ಒಂದು ಮಂಟಪ ಏನು ಭವನ ಇಲ್ಲ ನಮ್ಮ ಕ್ಷೇತ್ರದಲ್ಲಿ, ಆ ಒಂದು ಭವನವನ್ನ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಗಳು ಹೋರಾಟಗಾರರಿಗೂ ಕೂಡ ನಮ್ಗೆ ಮನವಿ ಮಾಡಿದ್ರು. ಅದನ್ನ ಮೈಸೂರಲ್ಲಿ ಅಂದ್ರೆ 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೈಸೂರಲ್ಲಿ ಇವತ್ತೊಂದು ಭವನ ಇದೆ. ಆದ್ರೆ ಎರಡನೇದು ನಮ್ಮ ಇಡೀ ರಾಜ್ಯದಲ್ಲಿ ಎರಡನೇ ಅತಿ ದೊಡ್ಡ ಭವನ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಆನೇಕಲ್ಲಲ್ಲಿ 13.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಅಂಬೇಡ್ಕರ್ ಭವನ. ಅದು ಕೂಡ ಗುಡ್ಲಿ ಪೂಜಾ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡ್ತಾ ಇದಾರೆ. ಅದ್ರ ತಕ್ಕಂತ ಒಂದು ಕ್ರೀಡಾಂಗಣ ಸುಸಜ್ಜಿರುವಂತಹ ಕ್ರೀಡಾಂಗಣ ಇರಲಿಲ್ಲ, ಅದನ್ನು ಕೂಡ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ಆನೇಕಲ್ ತಾಲೂಕಿಗೆ 4.90 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಕೊಟ್ಟಿದ್ದಾರೆ. ಅದು ಕೂಡ ಗುಡ್ಲಿ ಪೂಜಾ ಕಾರ್ಯಕ್ರಮ ಇದೆ. ಬಹುಮುಖ್ಯವಾಗಿ ನಮ್ಮ ಜಿಗಣಿಯಿಂದ ಆನೇಕಲ್ಲು, ಆನೇಕಲ್ಲಿಂದ ಅತ್ತಿಬೆಲೆ, ಅತ್ತಿಬೆಲೆಯಿಂದ ಸರ್ಜಾಪುರ, ಸರ್ಜಾಪುರದ ಧ್ವಂಸಂದ್ರ ಮಾರ್ಗವಾಗಿ, ವರ್ತೂರು ಮಾರ್ಗವಾಗಿ ಏರ್ಪೋರ್ಟ್ ಸೇರುವಂತ ರಸ್ತೆ ನಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ 50 ಕಿಲೋಮೀಟರ್ ಬರ್ತದೆ. ಆ ಒಂದು 50 ಕಿಲೋಮೀಟರ್ ರಸ್ತೆಗೆ ಸುಮಾರು 625 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರದಿಂದ ಅನುಮೋದನೆ ಆಗಿದೆ. ಆ ಒಂದು ರಸ್ತೆಗೂ ಕೂಡ ಶಂಕುಸ್ಥಾಪನೆ ಮಾಡುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಹೊತ್ತಿದೆ. ಮುಖ್ಯಮಂತ್ರಿಗಳು ಶಂಕುಸ್ಥಾಪನೆ ಮಾಡ್ತಾ ಇದಾರೆ. ನಮ್ಮ ತಾಲೂಕಿಗೆ ಸುಮಾರು 10 ಸ್ಥಳಗಳಲ್ಲಿ 81 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಸ್ಕಾಂ ಸಬ್ಸ್ಟೇಷನ್ ಗುದ್ಲಿ ಪೂಜಾ ಕಾರ್ಯಕ್ರಮ ಇದೆ, ಕೆಲವೊಂದು ಕಡೆ ಉದ್ಘಾಟನೆ ಕಾರ್ಯಕ್ರಮ ಇದೆ, ಮತ್ತೆ ನಮ್ಮ ಆನೇಕಲ್ಲು ತಾಲೂಕು ಆಸ್ಪತ್ರೆಯಲ್ಲಿ
ಸರ್ಕಾರದಿಂದ ಡಯಾಲಿಸಿಸ್ ಸೆಂಟರು, ICU ತುರ್ತು ನಿಗಾ ಘಟಕ ಮತ್ತು ಆಸ್ಪತ್ರೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಏನು ಕಟ್ಟಡದ ಉದ್ಘಾಟನೆ ಹಾಗೂ ವಿವಿಧ ಸವಲತ್ತುಗಳ ಒಂದು ವಿತರಣೆ ಮತ್ತು ನಮ್ಮ ರೈತರ ಸಾಲ ಏನು ನಮ್ಮ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯದಲ್ಲಿ 1,665 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿತ್ತು. ಅದರಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 19 ಕೋಟಿ ರೂಪಾಯಿ ವೆಚ್ಚದ ಒಂದು ಸಾಲ ನಮ್ಮ ತಾಲೂಕಲ್ಲಿ ಪಡೆದಿದ್ದಂಥ ಸೊಸೈಟಿಗಳಲ್ಲಿ ಪಡೆದಿದ್ದಂಥ ಸಾಲ ನಮ್ಮ ರೈತರಿಗೆ ಮನ್ನಾ ಆಗಿದೆ. ಆ ಒಂದು ಸಾಲ ವಿತರಣಾ ಸಾಲ ಮನ್ನಾ ವಿತರಣಾ ಪ್ರಮಾಣ ಪತ್ರ ಅದನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗಿದೆ. ಮತ್ತೆ ನೇಕಾರರಿಗೆ ಮೊನ್ನೆ ತಾನೇ 59 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ದಾರೆ. ಆ ಒಂದು ಸಾಲದ ಮನ್ನದ ಒಂದು ಪ್ರಮಾಣ ಪತ್ರ ನೀಡುವಂತದ್ದು. ಮತ್ತೆ ಸ್ಲಮ್ ಬೋರ್ಡ್ ನಮ್ಮ ಸ್ಕೂಲ್ನಲ್ಲಿ ಇರ್ತಕ್ಕಂಥ ಸ್ಲಮ್ ಬೋರ್ಡ್ ಅಲ್ಲಿ ಪತ್ರಗಳ ವಿತರಣೆ ಕಾರ್ಯಕ್ರಮ ಸುಮಾರದಿಂದ ಪೆಂಡಿಂಗ್ ಇತ್ತು, ಅದು ಕೂಡ ಒಂದು ಪತ್ರ ವಿತರಣೆ ಕಾರ್ಯಕ್ರಮ ಇದೆ. ಮತ್ತೆ ಸರ್ಕಾರದ ಒಂದು ಯೋಜನೆ ಪ್ರಥಮ BA BSc BCOM ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಕೊಡುವಂಥದ್ದು, ಆ ಒಂದು ಲ್ಯಾಪ್ಟಾಪ್ ನಮ್ಮ ಗೋಪಾಲರಾಜು ಕಾಲೇಜ್ಗೆ ಈಗಾಗಲೇ ಬಂದಿದೆ. ಅದನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಆ ಲ್ಯಾಪ್ಟಾಪ್ ವಿತರಣೆ ಕಾರ್ಯಕ್ರಮ ಕೂಡ ನಡೆಸಿಕೊಡ್ತಾ ಇದ್ದಾರೆ. ಮತ್ತೆ ಕಾರ್ಯಕ್ರಮಗಳು ನಮ್ಮ ಪುರಸಭೆಯ ಅಧ್ಯಕ್ಷರುಗಳು, ಉಪಾಧ್ಯಕ್ಷರು, ಸದಸ್ಯರುಗಳು ಮತ್ತೆ